ಏಳನೇ ಸಂಧಿಯ ಇಪ್ಪತ್ತಾರನೆಯ ನುಡಿ. ಶ್ರೀರಮೇಶನ ಮೂರ್ತಿಗಳು ನವನಾರಿ ಕುಂಜರದಂತೆ ಏಕಾಕಾರ ತೋರ್ಪವು ಅವಯವಾಹ್ವಯ ಅವಯವಗಳಲ್ಲಿ ಬೇರೆ ಬೇರೆ ಕಂಗೊಳಿಸುವ ಶರೀರದೊಳು ನಾನಾ ಪ್ರಕಾರ ವಿಕಾರ ಶೂನ್ಯ ವಿರಾಟ ನೆನೆಸುವ ಪದುಮಜಾಂಡದೊಳು. ಪರಮಾತ್ಮನ ಅನೇಕ ರೂಪಗಳನ್ನು ಏಕತ್ರ ಅನೇಕತ್ರ ಚಿಂತನೆಯನ್ನು ಮಾಡ್ತಾ ತೋರಿಸ್ತಾ ಇದ್ದಾರೆ. ಭಗವಂತ ಎಲ್ಲ ಕಡೆಯೂ ಒಂದು ರೂಪದಿಂದ ಇದ್ದಾನೆ, ಒಂದೇ ಸ್ಥಳದಲ್ಲಿ ಅನೇಕ ರೂಪದಿಂದ ಇದ್ದಾನೆ. ಹೀಗೆ ಅದನ್ನು ಹಿಂದಿನ ನುಡಿಗಳಲ್ಲಿ ತಿಳಿಸಿಕೊಟ್ರು. ಸ್ವಲ್ಪ ನಮಗೆ ಅನುಭವ ಬರುವ ರೀತಿಯಲ್ಲಿ ಅದಕ್ಕೊಂದು ಸುಂದರವಾದ ಶಾಸ್ತ್ರೀಯವಾದ ದೃಷ್ಟಾಂತವನ್ನು ಕೊಡ್ತಾರೆ. ಇವತ್ತು ಉಪನಿಷತ್ತುಗಳಲ್ಲಿ ನಾವು ಅದನ್ನು ಕೇಳ್ತೇವೆ, ಕಾಣ್ತೇವೆ. ಆ ಉಪನಿಷತ್ತಿನಲ್ಲಿ ಕಾಣಬೇಕಾದಾಗ ನವನಾರಿ ಕುಂಜರ ಅಂತನ್ನುವ ಒಂದು ದೃಷ್ಟಾಂತ ಉಂಟು. ಹಿಂದೇನೂ ಕೂಡ ಪಂಚಮಹಾಯಜ್ಞ ಸಂಧಿಯ ಎಂಟನೇ ನುಡಿಯಲ್ಲಿ ಹೇಳಬೇಕಾದಾಗ ಪಂಚನಾರಿ ತುರಗ ಅಂತ ಅಲ್ಲಿ ಹೇಳಿದರು. ಅಂದರೆ ತುರಗ ಅಂದರೆ ಕುದುರೆ. ಕುದುರೆಯ ಆಕಾರದಲ್ಲಿ ಐದು ಜನ ಸ್ತ್ರೀಯರು ನಿಂತಾಗ ದೂರದಿಂದ ನೋಡುವವರಿಗೆ ಒಂದು ಕುದುರೆ ನಿಂತಿದೆ ಅನ್ನುವ ಹಾಗೆ ಕಾಣುತ್ತೆ. ಅಂದರೆ ಏಕ ಆಕಾರ, ಕುದುರೆಯ ಒಂದು ಆಕಾರ ಅಲ್ಲಿ ಕಾಣುತ್ತೆ. ಹತ್ತಿರ ಹೋದಾಗ ಅಲ್ಲಿ ಐದು ಜನ ಸ್ತ್ರೀಯರು ಉಂಟು. ಹಾಗಾದರೆ ದೂರದಿರುವವರಿಗೆ ಏಕಾಕಾರ, ಹತ್ತಿರ ಹೋದಾಗ ಅನೇಕ ಆಕಾರಗಳು, ಅದೇ ರೀತಿಯಾಗಿ ಇಲ್ಲಿಯೂ ಉಂಟು. ಇಲ್ಲಿಯೂ ಕೂಡ ನವನಾರಿ ಕುಂಜರ, ಕುಂಜರ ಅಂದರೆ ಆನೆ. ದೂರದಿಂದ ನೋಡುವವರಿಗೆ ಏಕ ಆಕಾರ, ಒಂದು ಆನೆಯ ರೂಪದಲ್ಲಿ ನಿಂತಿದ್ದಾರೆ. ಹತ್ತಿರ ಹೋದಾಗ ಒಂಬತ್ತು ಜನ ಸ್ತ್ರೀಯರು ಅಲ್ಲಿ ಇದ್ದಾರೆ, ಅನೇಕ ಆಕಾರಗಳು ಉಂಟು. ಇವತ್ತಿನ ಶಾಲೆಯ ಮಕ್ಕಳಲ್ಲೂ ಕೂಡ ಅದನ್ನು ಕಾಣ್ತೀವಿ. ಪಿರಿಯಾಮಿಡ್ಡೋ, ಮತ್ತೇನೋ ಗೋಪುರ, ಇನ್ಯೋ ಬೇರೆ ಬೇರೆ ರೀತಿಯಲ್ಲಿ ಮಕ್ಕಳು ನಿಲ್ತಾರೆ. ದೂರದಿಂದ ನೋಡಿದಾಗ ಒಂದು ಆಕಾರ ಕಾಣುತ್ತೆ, ಹತ್ತಿರ ಹೋದಾಗ ಅನೇಕ ಮಕ್ಕಳು ಅಲ್ಲಿ ಇದ್ದದ್ದು ಅನಿಸತ್ತೆ. ಹಾಗೆಯೇ ಶ್ರೀರಮೇಶನ ಮೂರ್ತಿಗಳು ನವನಾರಿ ಕುಂಜರದಂತೆ ಎಲ್ಲವೂ ಕೂಡ ಒಂದೊಂದು ಆಕಾರದಲ್ಲಿ ಅವು ಕಾಣ್ತಾ ಇವೆ. ಆ ಸಂದರ್ಭದಲ್ಲಿ ಏಕ ಆಕಾರ ತೋರ್ಪವು, ದೂರದಿರುವವರಿಗೆ ಒಂದು ಆಕಾರ ಆದರೆ ಅವಯವಾಹ್ವಯ ಅವಯವಗಳಲ್ಲಿ, ಅಲ್ಲಿರುವಂತಹ ಹತ್ತಿರ ಹೋಗಿ ನೋಡಿದಾಗ ಒಂದೊಂದು ಅವಯವದಲ್ಲೂ ಕೂಡ ಅನೇಕ ರೂಪಗಳು ಉಂಟು. ಆದರೆ ಬೇರೆ ಬೇರೆ ಕಂಗೊಳಿಸುವ ಶರೀರದೊಳು, ನೋಡೋದಕ್ಕಾಗಿ ಬೇರೆ ಬೇರೆ ಅನ್ನುವ ರೀತಿಯಲ್ಲಿ ಕಾಣುತ್ತೆ. ಆ ಬೇರೆ ಬೇರೆ ರೀತಿಯಲ್ಲಿ ಕಂಡರೂ ಕೂಡ ಪರಮಾತ್ಮನ ರೂಪಗಳು, ಎಲ್ಲ ರೂಪಗಳು ಕೂಡ ಪರಸ್ಪರವಾಗಿ ಅಭಿನ್ನವಾಗಿದ್ದುಂಟು ಅಂತ ಶ್ರುತಿಯಲ್ಲಿ ಹೇಳಿದೆ. ಹೀಗಾಗಿ ಆ ಪರಮಾತ್ಮನ ರೂಪಗಳು ನಾನಾ ಪ್ರಕಾರ, ಒಮ್ಮೆ ಮತ್ಸ್ಯನಾಗಿ, ಮತ್ತೊಮ್ಮೆ ಕೂರ್ಮನಾಗಿ, ವರಾಹನಾಗಿ, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂತಹ ರೂಪವನ್ನು ತೆಗೆದುಕೊಂಡರೂ ಅವು ಎಲ್ಲವೂ ಕೂಡ ವಿಕಾರ ಶೂನ್ಯ. ಮೊದಲಿಗೆ ಸಣ್ಣ ರೂಪ ತೆಗೆದುಕೊಂಡ, ಆಮೇಲೆ ದೊಡ್ಡದಾದ, ಹೀಗಾಗಿ ಮೊದಲಿಗೆ ಸಣ್ಣ ಶಕ್ತಿ ಇತ್ತು, ಆಮೇಲೆ ದೊಡ್ಡದಾಯಿತು, ಹೀಗಿದ್ದು ಯಾವುದೂ ವಿಕಾರ ಇಲ್ಲ. ಯಾವುದೇ ರೂಪವನ್ನು ತೆಗೆದುಕೊಂಡರೂ ಕೂಡ ಎಲ್ಲದರೊಳಗೂ ಒಂದೇ ರೀತಿಯಾಗಿ ಇರ್ತಾನೆ. ಪ್ರತಿಯೊಂದು ರೂಪಗಳು ಕೂಡ ವಿರಾಟ್ ರೂಪಗಳು, ಎಲ್ಲವ ಜಗತ್ತನ್ನು ತುಂಬಿಕೊಂಡಂತಹ ದೊಡ್ಡದಾದ ರೂಪಗಳು. ಆ ಸಮಗ್ರವಾದಂಥ 14 ಲೋಕವನ್ನು ತುಂಬಿಕೊಂಡ ಆ ವಿರಾಟ್ ರೂಪ, ಅದು ಎಲ್ಲದರಿಂದಲೂ ಅಭಿನ್ನವೂ ಆಗಿದೆ. ಅಂತಹ ಪರಮಾತ್ಮ ಪದುಮ ಜಾಂಡದೊಳು, ಪದುಮ ಕಮಲ, ಅದರಲ್ಲಿ ಜ ಹುಟ್ಟಿದಂಥವರು ಬ್ರಹ್ಮದೇವರು. ಆ ಬ್ರಹ್ಮದೇವರ ಅಂಡ ಬ್ರಹ್ಮಾಂಡ, ಆ ಬ್ರಹ್ಮಾಂಡದೊಳಗೆ ಭಗವಂತ ತಾನು ಹೀಗೆ ಏಕನಾಗೂ ಇರ್ತಾನೆ, ಅನೇಕನಾಗಿಯೂ ಇರ್ತಾನೆ, ಎಲ್ಲದರಿಂದಲೂ ಅಭಿನ್ನನೂ ಆಗಿದ್ದಾನೆ, ಎಲ್ಲದರಿಂದಲೂ ಪೂರ್ಣನೂ ಆಗಿದ್ದಾನೆ ಅಂತ ಆ ಭಗವಂತನ ರೂಪಗಳ ಚಿಂತನೆಯನ್ನು ಮಾಡುವ ಪ್ರಸಂಗ ನಾವು ತಂದುಕೊಂಡು, ಆ ಚಿಂತನೆಯನ್ನು ಮಾಡಬೇಕಾದಾಗ ಆ ಭಗವಂತನ ರೂಪಗಳಲ್ಲಿ ಈ ತರಹದ ಗುಣಗಳನ್ನು ಸ್ಮರಣೆಯನ್ನು ಮಾಡಬೇಕು. ಕೈಯಲ್ಲಿ ಹಿಡಿದಿರುವಂತಹ ಪುಸ್ತಕವನ್ನು ಕಂಡಾಗಲೂ ದೂರದಿಂದ ನೋಡಿದಾಗ ಒಂದು ಪುಸ್ತಕ, ಒಳಗೆ ಹೋದಂತೆಲ್ಲ ಅನೇಕ ಪುಟಗಳು. ಹೀಗೆ ಆ ಪರಮಾತ್ಮನ ರೂಪಗಳು ಏಕವೂ ಹೌದು, ಅನೇಕವೂ ಹೌದು, ನಾನಾ ಹೌದು,
ಆದರೆ ಎಲ್ಲವೂ ಒಂದು ಅನ್ನುವ ಚಿಂತನೆ ನಮಗಾಗಬೇಕು.